ಸುವರ್ಣ ಕರ್ನಾಟಕ ಪೈಕಿ ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಯಾವ ಊರಿಪ್ಪ? ಕೊತ್ತನಟ್ಟಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಕೂಡ, ತಾಯಿ ತಂದೆ ಬಂಧು ಬಾಂಧವರು ಕೂಡ, ಕಲಾವಂತರು ಕೂಡ, ಕಲಾ ಪ್ರೇಮಿಗಳು ಕೂಡ, ಹೌದು ಎಲ್ಲ ಧರ್ಮದ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಹೋಗಿ ಎನ್ಯಾಗ ಮಕ್ಕಳನ್ನು ಮಲ್ಕೊಂಡವ್ರು ಕೂಡ ಇಲ್ಲೇ ಬಂದು ಹಾಸಿಯಾಗ ಕಾಲ ಚಾಚದವ್ರಿಗೆ ಕೂಡ ಎಲ್ಲಾ ಧರ್ಮದ ಗುರುಗಳಿಗೆ ನಮ್ಮ ಪಡಗಾನೂರ ಸಂಘದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗೇತಾನೆ ಸುತ್ತು ಹೆಂಗೇತಂದ್ರಿಪ್ಪ ಇಲ್ಲೇ ನಿಮ್ಮ ದಾನ ಧನ ನಿಮ್ಮ ದಾನ ಹೌದು ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಎಣ್ಣೆ ಕೊನ್ನಿಗಳ ಹೊಗಳೋ ನಾ ಕಾರಣಾರಾಮನಾಥ ಅಂತ ಹೇಳಿದ್ರು ಹೌದು ಹೌದು ಈ ಮಾಯಾ ಪ್ರಪಂಚದೊಳಗ ಯಾವ ರೀತಿ ನಾವು ನಡಿಬೇಕಾಗ್ಯದ ಯಾವ ರೀತಿ ದುಡಿಬೇಕಾಗ್ಯದ ಹೆಂಗ ಬದುಕಬೇಕಾಗ್ಯದ ಯಾವ ರೀತಿ ಸಮಾಜದಾಗ ಇರಬೇಕಾಗ್ಯದ ಹೌದು ಹೌದು ಈ ಭಗವಂತನ ಕರುಣೆ ಇಲ್ಲಾರ್ದೆ ಭಗವಂತನ ದಯ ಇಲ್ಲಾರ್ದೆ ಹೌದು ಹೌದು ಈ ಭೂಮಿ ಮ್ಯಾಲ ಒಂದು ಹುಲ್ಲು ಕಡ್ಡಿ ಸೀಟ್ ಎಳಗಾಡಕ್ ಸಾಧ್ಯವಿಲ್ಲ ಕರೆದ್ರಿಪ್ಪ ಮಾತ ಅನುರನುತ್ರ ಕಷ್ಟದಲ್ಲಿ ಪರಮಾತ್ಮ ಇರ್ತಾನ ತುಂಬಿ ತುಳುಕ್ತಾನ ಹೌದು ಗಿಡ ಗಂಟೆಯೊಳಗ ದೇವರದಾನ ಕಲ್ಲ ಮಣ್ಣಿನೊಳಗ ದೇವರದಾನ ಹೌದು ಹೌದು ಗುಡಿ ಭಂಡಾರದೊಳಗ ದೇವರದಾನ ಹೌದು ನೀ ಎಲ್ಲಿ ಹೋಗ್ತಿ ಅಲ್ಲಿ ಇರ್ತಾನ ಅಲ್ಲೇ ಭಗವಂತ ನಿನ್ನ ಬೆನ್ನತ್ತೆ ಇರ್ತಾನ ಹೌದು ಹೌದು ಯಾವ ರೀತಿ ಸತ್ಪೂರ್ಣಾತ್ಮ ಒಲಿಸ್ಬೇಕಾಯ್ತಪ್ಪ ಅಂತ ಕೇಳಿದ್ರೆ ಯಾರೀತಿ ಅಲ್ಲೇ ಭಾವ ಸುದ್ದ ಇಟ್ಟು ದುಡಿ ನನಗ ಭಗವಂತ ನಿನ್ನ ಮನಿತಾನೆ ಬರ್ತಾನ ಬೆನ್ನು ತಟ್ಟಿ ಬರ್ತಾನ ಹೌದು ಹೌದು ಕೊಟ್ಟಿ ಬಾವದಿಂದ ನಡೀತಿ ನಿನಗೆಂದು ಭಗವಂತ ಒಲೆಗಿಲ್ರಿ ಪಾವ ಒಲೆಗಿಲ್ಲ ಸಿದ್ದು ಹೌದು ಹೌದು ನಮ್ಮ ಪಿಂಟು ಮಾಸ್ತರ್ ಬಾಚಾರ ಮಾತಾಡ್ ನೀವೆಲ್ಲರೂ ಕೇಳಿ ಹೌದು ಹೌದು ನಾ ಒಂದು ಮಾತು ಹೇಳಿದೆ ಪಿಂಟು ಮಾಸ್ತರ್ ಏನ್ ಮಾತ್ರಿಪ್ಪ ನೀ ಗೊಳಿ ಹಾಡಿಗೆ ಚಲೋ ಆರ್ತಿ ಒಳ್ಳೆ ಸಹಾಯಕ ಸಂಭಾಷಣೆಗಾರದಿ ಬಹಳ ಶ್ರೇಷ್ಠ ಒಳ್ಳೆ ಕೆಲವರು ಅಮೋಕ್ಷಿತ ಮತ್ತು ಮಾಳಿಂಗ್ರಾಯ ಅಂತಕ್ಕಂಥ ಭೇದ ಭಾವ ಇಲ್ಲ ಇಲ್ಲಾರ್ದೇ ಹಾಡು ಅಂತ ಕರೇ ಪಿಂಟು ಮಾಸ್ತರ್ ಹೆಮ್ಮೆಯಿಂದ ನಾ ಹೇಳ್ತೀನಿ ಹೌದು ಹೌದು ಕರೆಯ ಡೊಳ್ಳು ಸಂಘದಾಗ ನಿನ್ನ ಉಡುಪು ಹೆಂಗಪ್ಪ ಅಂತ ಕೇಳಿ ತುಪ್ಪ ಜೋಳಿಗೆ ಹಾಕೊಂಬರ್ಬೇಡ ಹೇಳಿದ್ದೆ ನಾವು ಹಿಂಗ್ ಹಾಕೊಂಡು ಬಂದಿ ಇದನ್ನ ಹಾಕೊಂಡ್ ನಾನು ಒಂದು ವಿನಂತಿ ಆಯ್ತು ನಾನು ಕೂಡಲೇ ಪಿಂಟು ಮಾಸ್ತರ್ ಅಂದ ಏನಂದರೀಪ ಇದು ಹಾಕಲ ಕಣಿಕೆರತ್ತಿಲ್ಲಿ ಕಪ್ಪರತ್ತಿಲ್ಲಿ ಹುಲ್ಲರತ್ತಿಲ್ಲಿ ಹೌದು ಹೌದು ಅದು ಏನರತ್ತಿಲ್ಲಿ ಹೆಂಡಿ ಆಗ್ತದಿಲ್ಲ ಅಂದವ ವಿಚಾರ ಮಾಡ್ರಿ ಒಂದೇ ಒಂದ್ ಮಾತು ಯಾಕ ಆ ತುಪ್ಪ ಹಾಕು ಬದಲು ಇದನ್ನ ಆಕಡೆ ಅಲ್ಲ ಅದಕ್ಕೆ ಮುಂದಿನ ಬಾಯಿ ಸಿರಿ ಹಿಡ್ಕೊಂಡ್ ಬಂದು ಹಾಡಲ್ಲ ಬರಬರಿ ಆಗ್ತದಲ್ಲ ಎಣ್ಣೆ ಹಾಕದ್ರೆ ನೀನು ನೈಟಿ ಹಾಕೋಣ ಬಾ ಇಲ್ಲಿ ಕೇಳಿದ ಹಂಗೆ ಬಾ ಇಲ್ಲ ಕವರ್ ಹಾಕೋ ನೋಡು ಹೇಳೋ ಮಾತ ತಿಳ್ಕೋಬೇಕಾಗ್ಯದ ನಾಲ್ಕ್ ಮಂದಿ ತಿಳಿಬೇಕು ಇದು ಖಚರಿಯ ರತ್ತನ್ನು ಸಂತೋಷ ಮಾಡತ್ತ ನಾ ಹೇಳಿದೆ ನೀ ಏನಂದ್ರೆ ನಾ ಯಾರು ಕರೆಸಿ ಬೇಡ ಒಟ್ಟು ಹೆಂಡಿ ಹಾಕೋದಿಲ್ಲ ಕಿಚ್ಚಿಡಿ ಕರೆ ದಯವಿಟ್ಟು ಪಿಂಟು ಮಾಸ್ತರ ತಿಳ್ಕೋಬೇಕಾಗ್ಯದ ದೊಡ್ಡ ಕಲಾವಿದದಿ ಯಾಕೆ ನೀ ಎಲ್ಲಾ ಹಾಕಿ ಹೆಂಡಿ ಇರ್ತಿತ್ತಂದ್ರೆ ಚುಡಿದ ಹಾಕೋಮ ನಾನು ನಿನ್ಗ್ಯಾರು ಬೇಡ ಲಟ್ಟೆ ಹಿಡ್ತದ್ರಿ ಪಾಕ ನಿನಗೂ ಏನು ನಂಗಿಲ್ಲ ನಾವು ಯಾಕದಕ್ಕೆ ಸಂದರ್ಭ ಜಾನಪದ ಸಾಹಿತ್ಯಕ್ಕೆ ಏನ್ ಬೇಕು ಅದನ್ನ ಮಾಡ್ಬೇಕಾಗ್ಯದ ಯಾವ ಸಂದರ್ಭ ಏನೇನು ಮಾಡ್ಬೇಕಾಗ್ಯದ ಅದನ್ನೇ ಮಾಡ್ಬೇಕು ನಾನು ನಿನಗೆ ದೇವ್ರು ಒಲಿತಾನ ಕರೆ ನಾ ಅದನ್ನ ಬಿಟ್ಟು ನಾ ಇದ್ರ ಮಾಡ್ತೀನಿ ಮಾಸ್ತರ್ ಅಂದ್ರೆ ನಂದು ಕಬಲಿ ಅದಕ್ಕಿಲ್ಲ ಮತ್ತೆ ಹೇಳಿದ್ರು ಮಾಸ್ತರ್ ಅವರು ಏ ಮಾತ ಗುರುನಾಥ ಮಾಸ್ತರ ಯಾರಿಗೆ ಇರೋಗಿ ಕರೆ ಪಿಂಟು ಮಾಸ್ತರ ಅವರಿಗೆ ಪಿಂಟು ಮಾಸ್ತರ ಆರಿಗೆ ಪಿಂಟು ಮಾಸ್ತರ ಅನ್ನತ್ತ ನೋಡ್ರಿ ಕೈ ಹೆಂಗ್ ಮಾಡ್ಕೊತಾನ ಆರಿಗೆ ಪಿಂಟು ಮಾಸ್ತರ ಆರಿಗೆ ಪಿಂಟು ಮಾಡ್ತಾರ ಅದ ಹೊಡ್ಕೊಂಡ ಮಾಡ್ತಾನ ಹಿಂಗ ನಿನ್ನ ಕಡೆ ಒಂದ್ ಬರ್ತಿದ್ರು ನನ್ನ ಕಡೆ ಎರಡು ಬರ್ತದ ಇದು ತಿಳ್ಕೊಬೇಕಾಗ್ಯದ ಹೌದ್ ಅದಕ್ಕೆ ಅಂದ್ರೆ ಹೈದರಾಬಾದ್ ನಿಜಾಮನ ತಲೆ ಮೇಲೆ ಹಜಾಮನ ಕೈ ನಾ ಪಿಂಟು ಮಾಸ್ತರ್ ತನಬೇಡ ಅಮಾವಾಸ್ಯದ ಮುಂದೆ ಮಹಾರಾಜ ಅದ ಮುಂದೆ ಧೈರ್ಯ ಮುಂದೆ ಯಾರು ದೊಡ್ಡವರಲ್ಲ ಎಲ್ಲರೂ ಸಣ್ಣವ್ರಿ ನಾವೆಲ್ಲರೂ ಸಣ್ಣವ್ರಿದ್ದೀವಿ ಹೌದ್ ಹೌದು ವಿಷಯ ಪ್ರತಿ
ಪ್ರತಿಪಾದನೆ ಮಾಡ್ಬೇಕು ಹೇಳಿ. ಹ್ಯಾಂಗ ಮಾಡ್ಬೇಕು ಇವ್ರ? ಹೆಂಗ ಮಾಡ್ಬೇಕ್ರಿಪ್ಪ? ನಿಷೇಧವಾಗ ನಾಯಿ ತಿನ್ನಂಗ ಬರ್ದ ಮನೆ ಬರ. ನಾಯಿ ಕೊನೆ ತಿನ್ನಂಗ ಇರಬಾರದು ನಿಷೇಧವಾಗ. ಹಾಗಾಯ್ತದೆ ಕೇಳುಪ್ಪ. ಜಾತ್ರೆ ಸಿದ್ಧಗೊಂಡ ಮಹಾರಾಜರು ಬಹಳ ಬಹಳ ದಿನ ಕಾರ್ಯಕ್ರಮ ಹೈರಾಣಾಗಿ ಕೆಲಸ ಮಾಡ್ಯಾರ. ಹೌದೌದು, ಎಲ್ಲಾ ಭಕ್ತಾದಿಗೆ ಬಂದಾರ, ಮೂಳೆಯಿಂದ ಬಂದಾರ, ಹುಟ್ಟಿಗೆದಿಂದ ಬಂದಾರ, ಕೋತನಟ್ಟಿದಿಂದ ಬಂದಾರ, ಬಂದಾರಿಪ್ಪ. ನಾಡು ನಾಡು ಹಳ್ಳಿ ಹಳ್ಳಿ ಮೂಲೆಗಳಿಂದ ಸುತ್ತ ಹಳ್ಳಿ ಕಡೆ ಬಂದಾರ, ಜಾತ್ರೆಗೆ ಬಂದಾರ. ನಾಲ್ಕು ಮಂದಿ ಜಾಲಿ ಕೋತನಟ್ಟಿ ಗ್ರಾಮ ದೋಸ್ತರು, ನೌಕರಿ ಮಾಡೋರು, ಎಂದು ಊರಿಗೆ ಬಂದವರಲ್ಲ, ಬಂದವರು ಈ ಜಾತ್ರೆ ಮುಚ್ಚಾನ ಜಾತ್ರೆ ಬಂದಾರ. ನಾಲ್ಕು ಮಂದಿ ಕೂಡೋರು ಕೂಡಿ ಅಂದ್ರು, ನಾವ್ ಬಹಳ ಜಾತ್ರೆ ದೋಸ್ತರು ಕೂಡಿಲ್ಲ, ಬಟ್ಟೆ ಕೂಡಿಲ್ಲ, ಐಗಳಿಗೆ ಹೋಗಿ ಹೋಗಿ ಬರ್ ನಡಿಲ್ಲ ಅಂದ್ರು. ಪಾರ್ಟಿ ಮಾಡುದು ಐಗಳಿ ಕ್ರಾಶಿಗೆ ಹೋಗಿ, ಐಗಳ ಕ್ರಾಶಿಗೆ ಹೋಗ ನಾಲ್ಕು ಮಂದಿ ಕೂಡಿ ಹೊತ್ತು ಮಂದಿ ಕಡೆ ಹೋದ್ರು, ನಂದು ಕೂಡಿ ನಿಂದು ಕೂಡಿ ನಂದು ಕೂಡಿ ನಿಂದು ಕೂಡಿ ಅನ್ನೋದ್ರಾಗ ಹೆಚ್ಚಾಯ್ತು ಹೆಚ್ಚಾಯ್ತು. ಟೈಮ್ ಎಂಟಾಗಿತ್ತು, ರಾತ್ರಿ ಬಾರ ಆಗಿತ್ತು, 12 ಗಂಟೆ ಆಯ್ತು. ನಾಲ್ಕು ಮಂದಿ 12 ಗಂಟೆ ಆಯ್ತು, ಒಬ್ಬ ಹೊಟ್ಟೆ ಸಿಕ್ತು. ಇನ್ನ ಅಲ್ಲಿನ ಊಟ ಮಾಡ್ಕೊಂಡು ಬಾರ ಬಂದಾಯ್ತು, ಅಲ್ಲಿ ಬಂದಾಯ್ತ್ರಿಪ್ಪ. ಇನ್ನು ಕೊತ್ತನಟ್ಟಿ ಗ್ರಾಮದಾಗ ಹೊಗೆಲ್ ಮುತ್ತ ಜಾತ್ರೆ ಪ್ರಸಾದ ಎಲ್ಲ ಇಲ್ಲಿ 10 ಗಂಟೆಗೆ ಬಂದ, ಇದನ್ನು ಬಂದಾಯ್ತು. ಇನ್ನು ಮನೆಗೆ ಹೋಗ್ತಾರ, ಅದನ್ನು ಬಾಗಿಲ ಹಾಕೊಂಡ್ ಮುಕ್ಕೊಂಡಾರ. ಹೌದ್ ಹೌದ್, ಎಲ್ಲ ಬಂದು ಹ್ಯಾಂಗ ಮಾಡುದು ಊಟಕ್ಕಂದ ಬಂದ. ಏನು ಚಿಂತೆ ಮಾಡ್ಬೇಡ್ರಿ, ಅದ ಮನೆ ಒಂದು ಹಡಮರಿ ಅದ, ಅದನ್ನ ತಂದು ಕಡ ತಿನ್ನು, ಅದ್ರ ರೊಕ್ಕ ಮುಂಜಾನೆ ವರ್ಷ ಮಂದಿ ಕೂಡಿ ಹಾಕೊಂಡು ಅಂದ್ರು. ಹೌದ್ ಹೌದ್, ಇವ್ರಂದ್ರೆ ದಾರುವೆಟ್ಟು ಕೂಡಿದವ್ರೆ, ಅದಕ್ಕೆ ಟಾಕ ತೊಂಬ ಹೋಗಂದ್ರು. ನಾಲ್ಕು ಮಂದಿ ಕೂಡಿ ಬಂದ್ರು ಮನೆಗೆ, ಒಂದು ಕೂಡಿ ಹಾಕೋತ್ರ ಸೀದಾ ಮರಿತಾರಲ್ಲ ಕುಮಾರ, ಹೋಗಿದ್ರೆ ಹೆಂಡತಿ ಬಾಗಿಲ ಹಾಕೊಂಡು ಮಕ್ಕೊಂಡಿದ್ರು. ಏನಾಯ್ತು, ಒಂದು ಮಗ್ಗಿನ ಆಡಮರಿ ಮತ್ತು ನಾಯಿ ಮರಿ, ಎರಡು ಅಲ್ಲೇ ಮಗ್ಗಲು, ಎರಡು ಕರ ಸಣ್ಣ ಮರಿಗಳು ಇದ್ದು ಅಲ್ಲೇ ನಿಷೇಧ. ನಿಷೇಧಾಗ ಆಡಮರಿ ಬಿಟ್ಟು ನಾಯಿ ಮರಿ ಎತ್ಕೊಂಡು ಬಂದ, ಬಗ್ಗೆ ಕರಿ ಕೊನೆ ನಾಯಿ ಕೊನೆ ಎತ್ಕೊಂಡ್ ಬಂದ, ಅದನ್ನು ಖರೀದಿ ತಂದು ಕತ್ತಲ ಕರೆಂಟ್ ಇದ್ದಿದ್ದಲ್ಲ, ಕೊಯ್ದಾಗಿತ್ತು. ನಾಲ್ಕು ಮಂದಿ ಕೂಡ ಕೊಯ್ದರು, ಅಡಿಗೆ ಮಾಡ್ಕೊಂಡು ಶಿಸ್ತಾಗ ಊಟ ಮಾಡುದು. ಹೌದ್ ಹೌದ್, ಊಟ ಮಾಡಿ ಏನಾಯ್ತು, ಮುಂಜಾನೆ ಎದ್ದು 7 ಗಂಟೆಗೆ ಎದ್ದ, ಯಾತ್ರ ಆಯ್ತು, ಯಾತ್ರ ಆಯ್ತು, ಮನೆಗೆ ಬರ್ತಾನ ಮನೆಯಾಗ ಹೇಳ್ತಿ ಹಂಗ ಕಸ ಹುಡ್ಬೇಕತ್ತ. ಹೌದ್ ಹೌದ್, ಆಕೆ ಅಕಾಡಿಕ ನೋಡ್ದು ಆಡಮರಿ ಬಗ್ಗೆ ನಾಯಿ ಮರಿ ಇತ್ತು, ಅದೇ ಕಾಣಲಾಗಿದೆ ಆಡಮರಿ ಕಾಣಕತ್ತದ. ಬಂದ ನೋಡ್ತಾನೆ ಕಂಬಕ್ಕೆ ಆಡಮರಿ ಅದ, ಅದಾವ ಇವೊಂದು ಮನಸ್ಸಿನ ಇಲ್ಲಾಕೆ ಬರ್ತದ ಆಡಮರಿ ಅಂದ, ಹೊಟ್ಟೆ ಇದ್ದ ಇಲ್ಲಾಕೆ ಬರ್ತಾನವ. ಹೆಂಡತಿ ಮತ್ತೆ ನೋಡ್ತಾನ, ಬರೀ ಒಂದು ನೋಡ್ತಾನ, ಮರಿ ಅಂದ್ರು ನೋಡ್ತಾನ. ಅವ ಹೆಂಡತಿ ಅಂದ್ರು ಏನತ್ತ, ಪುಣ್ಯಾತ್ಮ ಸಂತೆ ಮನೆ ಏನು ನಾಯಿ ಮರಿ ಇದ್ದಿದ್ದಿಲ್ಲ, ಏನ್ ಮಾಡುದು ಪುಣ್ಯಾತ್ಮ ಅಂದ್ರಿ, ಎಲ್ಲಿ ಒಯ್ದಿಟ್ಟಿ ಏನ್ ಮಾಡುದು ನಿಷೇಧಾಗ ವಿಚಾರ ಮಾಡಿದ್ರೆ. ಹಂಗ ನಿಷೇಧಾಗ ನಾವು ಕೂಡಿ ನಾಯಿ ತಿನ್ನಂಗ ಆಗ್ಬಾರ್ದಾಗ. ಸದ್ಗುರುನಾಥ ಯೋಗನ ಮುತ್ತಲ ಜಾತ್ರಿ ಬಾದನಪ್ಪ ಸಿದ್ಧಾರ್ಥನ ಸಿದ್ಧಲಿಂಗೇಶ್ವರ ಮುತ್ತಾರು ಕನಸು ಕಂಡ ಅವರ ಕನಸ ನೆರವೇರದ. ಹೌದ್ರಿಪ್ಪ, ಇಲ್ಲಿ ಹಲವಾರು ಸಿದ್ಧರ ಪಲ್ಲಕ್ಕೆ ಆಗಮನ ಆಗ್ಯಾವ. ಹೌದ್ ಹೌದು, ಬಹಳ ಮಾಡಬೇಕು ಆಗಿ ಸತ್ಯ ಸಿದ್ಧರ ಜಾಡಿ. ಹೌದು, ಹೇಳಬೇಕಿದ ಅಮೋಘ ಸಿದ್ಧ, ಮಾಲಿಂಗರಾಯ, ಬೀರ ದೇವರ, ಮಲಕಾರ ಸಿದ್ಧ, ರೇವಣ ಸಿದ್ಧ, ಎಲ್ಲಾ ಧರ್ಮದ ಗುರುಗಳು ಶ್ರೇಷ್ಠ ದರ ಅಂತ ಹೇಳಿ ನಾನು. ಹೌದ್ ಹೌದು, ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಏನ್ರಿಪ್ಪ ಇವನಾರವ ಇವನಾರವ ಎಂದೆನಿಸಿದರಯ್ಯ, ಅವ ನಮ್ಮವ ಅವ ನಮ್ಮ ಎಂದೆನಿಸಯ್ಯ, ಅವನು ನಮ್ಮ ಮದಿಮಗ ನೆಂದನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದ್ ಹೌದು, ಸರ್ವತ್ತ ಹೇಳ್ತಾನ ಜಾತಿಹೀನ ಮನೆ ಜ್ಯೋತಿ ತಾಹೀನೇ, ಜಾತಿ ವಿಜಾತಿಯನ್ನ ಬೇಡ, ದೇವನು ನಿಧಾತನೆ ಜಾತ ಸರ್ವಜ್ಞ. ಕನಕದಾಸನ ಕಡೆ ಮಾತು ಹೇಳ್ತಾರ, ಏಗ್ರೀಪ ಕುಲ ಕುಲ ಎಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲದ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಗಳ ಕುಲ ಬೇಳಿದಯ್ಯ ಅಂತ ಹೇಳಿದ್ರು. ಹೌದ್ ಹೌದು, ಮೂರು ಮಂದಿ ಅರ್ಥ ಒಂದೇ ಅದ, ಒಂದೇ ಶಬ್ದಗಳ ಮಾತ್ರ ಬೇರೆ 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 ಅದಾವ ಪಿಂಟು ಮಾಸ್ತರ. ಹೌದ್ ಹೌದು, ಅದಕ್ಕ ಈ ಕುಬಿ ಇತ್ತಿತ್ತು ನೋಡ್ತೀನಿ ಅಂತಕ್ಕಂಥ ಶಬ್ದ ಮೊದಲು ತಿಳಿದು ಹಾಕ್ರಿ ತೆಗೆದು ಹಾಕು. ಹೌದ್ ಹೌದು, ಯಾಕಂತ ಕೇಳ ನಾ ಅಂದವ್ರು ಯಾರು ಭೂಮಿ ಮೇಲ ಉಳಿದಿಲ್ಲ ಉಳಿದಿಲ್ಲ. ಹೌದ್ ಹೌದು, ಯಾಕೆ ಹೇಳಿದ್ರ ನಾಶ ಆಗಿ ಹೋಗ್ಯಾರ. ಹೌದು, ಗೌರವ ಭೂಮಿ ಮೇಲ ನಾ ಅಂದ್ರು ನಾಶಕ್ಕೆ ಹೋದ. ಹೌದು, ರಾವಣ ಭೂಮಿ ಮೇಲೆ ನಾಂದ ನಾಶಕ್ಕೆ ಹೋದ, ಕ್ವಾನೇಶ್ವರ ದೈತ್ಯ ಭೂಮಿ ಮೇಲೆ ನಾಂದ ನಾಶಕ್ಕೆ ಹೋದ, ಅವನು ನಾಶಕ್ಕೆ ಹೋದ, ಭಸ್ಮಾಸುರ ದೈತ್ಯ ನಾಂದ ಸುಟ್ಟುಕೊಂಡಾಗ ಸುಟ್ಟುಕೊಂಡು ಹೋದ. ಯಾರು ಉಳಿದಾರ ಭೂಮಿ ಮೇಲೆ ಅಂದವರು, ಯಾರು ಉಳಿದಿಲ್ರಿಪ್ಪ ನಾಂದ ಅಂದ್ರೆ ಗುರುನಾಥನ ಹತ್ರ ಬಿಪಿ ಮತ್ತ ಏರ್ತದ ಬರ್ಕ ಇರ್ತದ. ಇರ್ಲಿ, ಯಾಕಂತ ಕೇಳ ನನ್ನೊಳಗೆ ನಾ ತಿಳ್ಕೊಂಡೆ. ಹೌದ್ ಹೌದು, ಬೇಕಾದ ಗಂಡನ್ನು ನಾ ಮಾಡಿಕೊಂಡೆ. ಹೌದ್ ಹೌದು,
ನೀ ಯಾವ ಗುರುವಿನ ಮಾಡ್ಕೋ, ಅದಕ್ಕಂದ್ರೆ ಗುರುವಿನ ಗುಲಾಮನಾಗುವ ತನಕ ತೊರೆಯದನ್ನ ಮುಕುತಿ ತೆಗಾರ. ಹೌದು, ಈ ಸದ್ಗುರುನಾಥ ನಮ್ಗೆ ಒಲಿಬೇಕಾಯ್ತಪ್ಪ ಅಂತಂದ್ರೆ ನಾ ಗುರುವಿನ ಗುಲಾಮ ಆಗ್ಬೇಕಾಯ್ರು ಮೊದಲ. ಹೌದು, ನಮ್ಮ ಅಣ್ಣವ್ರು ಹೇಳಿದ್ರು ನಾ ಕಸ ಹೊಡಬೇಕು ರೆಡಿ ಇದೀನಿ, ಎಲ್ಲಿ ಬೇಕಾದ್ರೆ ಹೋಗಿ ನಾ ಕಸ ಬಾರಿ ಮೊದಲು ಕೈ ಆಯ್ತು ಅಂತ ತಿರುಗಾಡ್ತೀನಿ. ರಾಜಕೀಯ ಫಂಕ್ಷನ್ಗಳು ಬೇಡ. ರಾಜಕೀಯ ವಿಷಯನ ಯಾರು ಮಾತಾಡಿಲ್ರಿ ಅಣ್ಣಾಜಿಯವ್ರ? ಇಲ್ಲೇನದ ಹಾಲು ಮಕ್ಕಳು ಸತ್ಯ ಸಿದ್ಧರ ಚಾಡಿಗಳನ್ನ ಚರಿತ್ರೆ ಚರಿತ್ರೆ ಹೇಳೋದೈತಿ ಮತ್ತು ಕೇಳೋದೈತಿ. ನಿಮಗೆಲ್ಲರಿಗೆ ಮನಸ್ಸು ಮುಟ್ಟಂಗ ನಮ್ಮಿಂದ ಪ್ರಾರಂಭ ಮಾಡೋದೈತಿ. ಅದಕ್ಕ ಏನ್ರಿಪ್ಪ ವಿಷಯ ಪ್ರತಿಪಾದನೆ ಮಾಡಿದ್ದೆವು. ಏನು ಪ್ರತಿಪಾದನೆ ಮಾಡಿದ್ದೆವು? ಏನ್ರಿಪ್ಪ ಕಳಿಸುದು ಶ್ರೇಷ್ಠ, ಏನು ಬಳಸುದ್ರ ಶ್ರೇಷ್ಠ, ಬಳಸುದು ಶ್ರೇಷ್ಠ ವಿಷಯವನ್ನು ಪ್ರತಿಪಾದನೆ ಮಾಡಿದ್ವಿ. ಗಳಿಸೋದು ಮಾತ್ರ ನಮ್ಮ, ಪಿಂಟು ಮಾತ್ರ ಹಿಡ್ಕೊಂಡು ಬಳಸೋದು ಮಾತ್ರ ನನಗೆ ಬಿಟ್ಟ. ಬಿಟ್ಟಾರೀಪ ಏನು ಗಳಿಸಿದ ಪಿಂಟು ಮಾಡ್ತಾರ? ನಾ ಎಲ್ಲ ಆಪ್ತ ಗಳಿಸೀನಿ, ಹಿತ್ತ ಗಳಿಸೀನಿ, ನಾ ಆಪ್ತ ಮಾಡಿನಿ ಅಂತಕ್ಕಂತ ಮಾತು ಹೇಳ್ದ. ಹೌದು, ಒಂದ ಒಂದು ಮಾತು ಹೇಳ್ತೀನಿ ಕೇಳು. ಏನು ಮಾತ್ರೀಪ? 20 ಲಕ್ಷ ಕೊಟ್ಟು ಮನೆ ಕಟ್ಟಿದಿ, ಗಳಿಸಿ ಕಟ್ಟಿ 20 ಲಕ್ಷ ರೂಪಾಯಿ ಕಟ್ಟಿ ಮನಿ ಗಳಿಸಿ ಕಟ್ಟಿ. ಹೌದು, ಅದನ್ನ ಕಟ್ಟಿನಂತ ಕೀಲಿ ಹಾಕಿ 10 ವರ್ಷ ಮಹಾರಾಷ್ಟ್ರಕ್ಕೆ ಹೋಗು, ಮನಿ ಹೋಗ್ಲಾರ್ದು ಹೋಗು, ಯಾರ ಹತ್ತಿ ಬೋತು 10 ವರ್ಷ ಬಿಟ್ಟು ಬಾ. ಏನಕ್ಕದ ಮನಿ ಹೆಗ್ನತ್ ಹೋಗಿ ಬಿಡ್ತದ? ಹೌದಾ, ಹೆಗ್ನತ್ ಹಾಳಾಗಿ ಬಿಡ್ತದ. ಹೌದು, ಮತ್ತ ನಡೀನಿ ಇನ್ನ ಆ ಮನೆ ನೀನು ಕೆಟ್ಟಿನಂತೇಳಿ ಬಳಸಿದಪ್ಪ ಅಂತಂದ್ರೆ ಮಾತ್ರ ಮನೆ ಸ್ವಚ್ಛ ಇರ್ತದೆ. ಹೌದು, ನಿಮ್ಮ ಹೊಲ ಗಳಿಸಿ, 4 ಎಕರೆ ಜಮೀನು ಗಳಿಸಿ, ಅದನ್ನ ಬಳಸಲಾರ ಬಿಟ್ಟಪ್ಪ ಅಂತ ಹೊಲ ಬೆಳಿತದೆ. ಹೊಡ ಬಿದ್ದು ಹೋಗ ಕರಿಕೆ ಹತ್ತಿ ಬಳಸಲಾರ ಬಿಟ್ಟೆ ಹೊಕ್ಕ ಬರ್ತನು. ಅದನ್ನ ಗಳೆ ಹೊಡಿಬೇಕು, ರಾಬ್ ಮಾಡಬೇಕು, ಗೊಬ್ಬರ ಹಾಕಬೇಕು, ಬಿತ್ತಬೇಕು, ಅದನ್ನ ರಾಶಿ ಮಾಡಬೇಕು. ಅಂದಾಗ ಮಾತ್ರ ಏನಾಗ್ತದ, ನೀ ಗಳಿಸಿದಕ್ಕೂ ಫಲ ಆಗ್ತದ. ಹಂಗ ಹೊಲ ಆದ್ರೆ ಮಪ್ಪ ಗಳಿಸೋಣ, ಅದನ್ನ ಬಳಸಬೇಕಲ್ಲ. ಹೌದು, ಬಳಸದಾಗ ಮಾತ್ರ ನಿನಗ ಫಲ ಸಿಗುತ್ತದ. ಹೌದು, ಒಂದು ಕೊಡ ನೀರು ತಂದಿಟ್ಟಿ, ಇದೊಂದು ಕೊಡ ನೀರು ಗಳಿಸಿ ತಂದು ಸ್ಟೇಜ್ ಮೇಲೆ ಇಟ್ಟಿ. ಹೌದು, ಅದನ್ನ ಬಳಸಲಾರ್ದು ಹೇಳ್ತೀನಿ, ಹಂಗೆ ಬಿಡು ಕೊಡದಾಗ. ಹುಳ ತಾರೀಪ ಬಾಲ ಏನಕ್ಕದ, ಹುಳ ಹೋಗ್ತದ ಹುಳ. ಆ ಕೊಡದ ನೀರು ನೀ ಬಳಕೆ ಮಾಡ್ದಂದ್ರ ಕೊಡನು ಸ್ವಚ್ಛ ಇರ್ತದ, ನಿನ್ನ ಶರೀರ ಸ್ವಚ್ಛ ಸ್ವಚ್ಛ ಆಕದ. ಒಂದು ಕೆಲಸ ಮಾಡುದು ಇಲ್ಲಿ. ಏನ್ರಿಪ ಇಲ್ಲಿ ಕೆಲಸ ಮಾಡಕ್ ಸಾಮಾನು ತಯಾರು ಮಾಡಿ, ಕೆಲಸ ಮಾಡಕ್ ಸಾಮಾನು ತಯಾರು ಮಾಡಿ. ಏನ್ ಸಾಮಾನು ತಯಾರು ಮಾಡಿ? ಏನ್ರಿಪ ಕುಡುಗೋಲ, ಕುರ್ಪಿ, ಕೊಟ್ಲಿ, ಈಳಿಗಿ, ಬಡಿಗಿ ಇವೆಲ್ಲ ತಯಾರು ಮಾಡ್ಕೊಂಡು. ಹೌದು, ನೀವು ಮಾಡಿ ಮತ್ತೆ ಒಂದು ಮೂಲಾಗಿತ್ತಂದ್ರೆ ಏನಕ್ಕದ ಬಳಸಲಾರ್ದೆ ಜಂಗ ಹೆಚ್ಚು ಹೋತಾವ್, ಜಂಗ ಹೊತ್ತಕ್ಕದ. ಆ ಸಾಮಾನು ಯಾವತ್ತು ಬಳಸಿ ಏನಕ್ಕದ ತಳ ಹೊಳಿತಾವ್, ಹೊಳಿತ ಹಂಗ ಬಳಸಬೇಕಾಗ್ಯದ. ಹೌದು, ಯಾಕಂದ್ರೆ ನಮ್ಮ ಯೂಟ್ಯೂಬ್ ಅಣ್ಣವ್ರು ಬಂದಾರ, 20-25 ಸಾವಿರ ಮೊಬೈಲ್ ತಂದಾರ. ಹೌದು, ಹೌದಾ, ತಂದಿನಂತೆ ಮನೆಗೆ ಇಡೋಲ್ ಕೂತ್ರೆ ಏನಕ್ಕದ ಯಾರ ಜನರಿಗೆ ಗೊತ್ತಾಗ್ತದೇನು? ಗೊತ್ತಾಗಂಗಿಲ್ರಿಪ್ಪ, ಅದು ಹಂಗೆ ಬಳಸ್ಕೊತ ಹೋದ್ರ ಹಂಗ ಹಳ್ಳಿ ನಾಡಿಗೆ ಅವ್ರ ಬಳಸೋರು ಬರ್ತದೆ. ನಮ್ಮ ಯೂಟ್ಯೂಬ್ ಅಣ್ಣ ಹೆಸರು ಹಾಕೊಂಡು ಬರ್ತದ, ಇವ್ರ ನಾಡ ಇವ್ರ ಹೆಸರು ಕೂನ್ ಉಳಿತದ, ಯೂಟ್ಯೂಬ್ ಅಣ್ಣವ್ರು ಬಳಸ್ತಾರಂತಕ್ಕಂಥದ್ದು. ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತದಮ್ಮ, ಲೈಕ್ ಮಾಡ್ತಾರ, ಕಮೆಂಟ್ ಮಾಡ್ತಾರ, ಅಣ್ಣವ್ರು ಕರ್ತಾರ, ಬಳಕಳಿಕೆ ಆಗ ಬಳಕಾವತ್ತು. ಅದಕ್ಕೆ ಬಳಸದಾಗ ಮಾತ್ರ ನಮ್ಮದ್ದೆ ಗುಡಿ ಕಟ್ಟಾನ ಕಟ್ಟಾರೀಪ ಗಳಿಸಿ ಕಟ್ಟಾನ. ಶಾಂತಿ ಯಾಕೆ ಮಾಡಿದ ಮತ್ತೆ ಯಾಕೆ ಮಾಡಿದ್ರಪ್ಪ? ಅದನ್ನ 4 ಜನರಿಗೆ ಭಕ್ತರಿಗೆ ಬಳಸಿ ತೋರಿಸಬೇಕಲ್ಲ. ನಾ ಗಳಿಸಿ ಕೊಟ್ಟಿದ್ದ ಮತ್ತೆ ಏನ ಮಾಡಿದ್ರೆ 4 ಕೇಳ್ತಾರ, ಅದನ್ನ ಬಳಸಬೇಕು. ಈ ಸದ್ಯ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಹೌದು, ಮುತ್ತಾರ ಸಾಕಷ್ಟು ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅದನ್ನ ಬಳಸಲಾರ್ದು ಬಿಡು ಪ್ರಸಾದ ಅನ್ನಕ್ಕನ ಹಾಳಾಗಿ ಹೋಗ್ತದ, ಹಾಳಾಗ್ತದ. ಅದು 4 ಜನರಿಗೆ ಮುತ್ತೆ ಬಳಸಾಗ ಮಾತ್ರ ಮುತ್ತೆ ಮಾಡಿದ್ದು ಸಾರ್ಥಕ ಆಗ್ತದ. ಅನ್ನ ಬಳಸ್ಬೇಕಲ್ರಿ, ಬಳಸ ಸಾಧ್ಯ ಆಗದನು ಸಾಧ್ಯ ಇಲ್ಲಾರ ಮಾತು ಉಂಟು ಮಾಸ್ತಾರ ಏನು ಗಳಿಸಿಲ್ಲ. ಇದು ಬಳಸುವುದಾದ ನೀರೇನು ಗಳಿಸಿಲ್ಲ ನೀನು? ಇಲ್ಲ ಇಲ್ಲ ಬಳಸ್ತಿ. ಹೌದು, ಗಳಿಸಲಾನೆ ಬಳಸ್ತಿ. ಈ ಗಾಳಿ ಗಳಿಸಿಯನು ಗಳಿಸಿಲ್ರಿಪ್ಪ, ಇದನ್ನು ಬಳಸ್ತಿಲ್ಲ. ಹೌದು, ಗುಂಡು ಅಂದ್ರೆ ಗಳಿಸಿಯನು ಎಲ್ಲಿಲ್ರಿಪ್ಪ?
ಹೋಗಿ ಬಿಡ್ತದ. ಅದಕ್ಕ ನೀ ಏನು ಗಳಿಸಲಿ, ಹೆಂಗ್ ಬಂದಿ ಹಂಗೆ ಹೋಗುದು, ಹಂಗೆ ಹೊಂಟಿ. ಬರುವಾಗ ಒಬ್ಬನು, ಹೋಗುವಾಗ ಒಬ್ಬನು, ನಡು ಬರೀ ಕತ್ತಲಿದ್ದ. ಅದಕ್ಕೆ ಹಂಗೆ ಅನ್ಬೇಡ, ಟುಂಟು ಮಾಸ್ತರ್ ವಾಚನ್ ಮಾತಾಡ್ತಾನ. ಅದಕ್ಕೇತಾನೆ, ಏನಾದ್ರೂ ಇದ್ರು ಕುಬೀದ್ರು ಮಾಸ್ತರ, ನನ್ ಜೋಡಿ ಮಾತಾಡತ್ ಹೇಳ್ತಾನ. ಒಂದ್ ಮಾತು ಹೇಳಿದೆ, ಏನ್ ಮಾತ್ರಪ್ಪ? ಮಂಗೆ ನಂಗ ನಡೆಸದ ಟುಂಟು ಮಾಸ್ತರ್, ನಿನಗಂತಿಲ್ಲ ಅದನ್ನ ವಿಷಯ ಕೊಡಕತ್ತಿ. ತಪ್ಪು ತಿಳ್ಕೊಂಡಾರ ಅವರು. ಇತಿಹಾಸ ಏನಿದ, ಇತಿಹಾಸ ಪುಟ ಹೇಳ, ಹಿಂದಿನ ಇತಿಹಾಸ ಪುಟ ತಿರು ಹಾಕಿದವರು. ಮಂಗನಿಂದ ಮಾನವ ಮಾನವ ಉತ್ಪತ್ತಿ ಆಗ್ಯದ. ಮಂಗನ ಗುಣ ಇನ್ ನಮ್ಮಲ್ಲಿ ಉಳಿದಾವೆ, ಉಳ್ಕೊಂಡವೆ. ಆ ಮಂಗ್ಯಾನಿಗಳು ಹೊಡಿಸ್ಬೇಕು. ಏನ್ ಮಾಡ್ಬೇಕು? ಏನ ಏನ್ರಿಪ್ಪ? ಪುರಾಣ ಪ್ರವಚನ ಗೀಗಿ ಪದ ದಪ್ಪಿನ ಪದ ಶರಣರ ಸಂತರ ಮಹಾತ್ಮರ ಹೋಗಿ ಜಂಗಮರ ಸೇವೆ ಮಾಡಿದಾಗ ಮಾತ್ರ ನಿಲ್ಲಲ್ಲಿರ್ತಕ್ಕಂತ ಮಂಗ್ಯನ ಗುಣ ಹೊರಟು ಹೋಗ್ತಾವು, ಹೊಡೆದು ಹೋಗ್ತಾವಂತಕ್ಕಂಥ ಮಾತ. ವಿಷಯ ಹಿಂಗದ, ನೀ ಏನ್ ತಿಳ್ಕೊಂಡಿ? ನನಗೆ ಮಂಗ್ಯ ಅಂದಾನಂತ ನೀ ತಿಳ್ಕೊಂಡಿ? ಗುರುನಾಥ ಮಾಸ್ತರ್ ನನಗೆ ಅಂತ ತವರ್ತು. ಮಂಗ್ಯನು ಮಾಸ್ತರ ನಿಮ್ಮ ಯಾಕೆ ಒಬ್ಬರಿಗೆ ತುಚ್ಚು ಮಾತಾಡ ಮಾಡ್ತಾರಲ್ಲ, ಒಬ್ಬರಿಗೆ ನೋವಾಗ ಮಾತಾಡ ಮಾಡ್ತಾರಲ್ಲ. ಹೌದು, ಯಾಕೆ ಅದು ಕೇಳಿ ಎಲ್ಲರೂ ಅನುಸಾಮರ್ ಬಳಗದರಿದ್ದು. ವಿಷಯ ಕಡೆ ಮಾತ್ರ ಬಂದಾಗ ಅಲ್ಲಿ ಯಾರನ್ನೂ ನೋಡಂಗಿಲ್ಲ. ಅದು ವಿಷಯ, ವಿಷಯನೇ ಮಾತು ಮಾತೆ ಹಾಡ ಹಾಡೆ ಬರೋಬರ. ಅವತ್ತು ತಲೆಗಿಟ್ಟುಕೊಂಡು ಮಾಸ್ತರ ವಿಚಾರ ಮಾಡಿ ಮಾಡುವಂತ ಶಕ್ತಿ ನಿನ್ನಲ್ಲಿರ್ಲ ತಿಳ್ಕೊಂಡು ಮಾತಾಡುತ್ತಾ. ಹೌದು, ಇನ್ನೇನಪ್ಪ ಅಂತ ಕೇಳಿದ್ರೆ, ಏನ್ರಿಪ್ಪ ನಮ್ಮ ಅಣ್ಣವರೊಂದು ಮಾತ ಕೇಳಿದ್ರು. ಏನ್ ಕೇಳಿದ್ರಿಪ್ಪ? ಕಮಿಟಿ ಅನ್ನೋರು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರೆ, ಹೊಲದಂತೆ ಮಾಲಿಂಗ್ರ ಈಗ ಮುಂಡಾಸ ಆಗುಟ್ಟಾಗದೊಳಗ ಒಂದು ಹಕ್ಕಿ ಗುಂಪು ಪಕ್ಷಿ ಇರಂಗಿಲ್ಲ. ಯಾರು ಯಾಕೆ ಇರುವುದಿಲ್ಲ? ಯಾಕೆ ಇರುವುದಿಲ್ಲ? ಅದು ಏನ ಕಾರಣ? ಮತ್ತ ಇಲ್ಲ ತಿಳ್ಕೊಂಡು ನೋಡಕ್ ಹೋದ ಅವನ ಪರಿಸ್ಥಿತಿ ಏನಾಯ್ತು, ಏನಾಯ್ತು ಅಂತಕ್ಕಂತ ಮಾತು ಹೇಳ್ದ. ಹೌದು, ಆತ್ಮೀಯ ಬಂಧುಗಳೇ, ಹುಲಜಂತಿ ಮಾಡಿಂಗ್ರೆ ಅವನ ಚರಿತ್ರೆಪ ಅಂತಂದ್ರ, ಅದಕ್ಕಂದ್ರ ಶರಣರು ನಡೆದಾಡ್ತಕ್ಕಂತ ಭೂಮಿ ಪಾವನೆ ಆಗೈತಿ. ಹೌದು, ಕುಡಿದಂತ ಜಲ ಅಮೃತ ಆಗೈತಿ. ಮಾತಾಡ್ತಕ್ಕಂತ ಮಾತ ಮಾಡಿಕ ಕ್ಷೇತ್ರ ಇಲ್ಲಿ ನನಪ್ಪ ಹುಲಜಂತಿ ಮಾಡಿಂಗ್ರಾಯ. ಬಡವರು ಭಾಗ್ಯ ಕೊಡು, ಭಂಜಿಗೆ ಮಕ್ಕಳು ಕೊಡು. ಬಡವರು ಭಾಗ್ಯ ಕೊಡು, ಭಂಜಿಗೆ ಮಕ್ಕಳು ಕೊಡು. ನನ್ನ ಮಕ್ಕಳು ಕಡಿತಾನೆ ಬಡತಾನ ಇರ್ಲಿಂದ. ಹೌದು, ಯಾಕಂದ ಶ್ರೀಮಂತಿ ಕೊಟ್ಟಪ್ಪ ಅಂತಂದ್ರ ಸೊಕ್ಕ ಬರ್ತದ, ನಿನ್ನ ಗುಡಿಗೆ ಬರಂಗಿಲ್ಲ ಇವರು. ಹೌದು, ಈಗ ಏನೂ ಇಲ್ಲ, ಯಾವ್ದೇ ರಾತ್ರಿ ನಿದ್ದೆ ಮಾಡಕತ್ತಾರ. ಏನೂ ಇಲ್ಲ, ಸೇರ್ಕತ್ ಇಪ್ಪತ್ತು ರಾತ್ರಿ ಕೂಡ ಪೂರ ಮಲಗಿಸಿ ಬಿಡ್ತಾರ ಸಂಜೆ ಇವರು. ಪೂರ ಮಲಗಿಸಿ ಅದಕ್ಕೆ ಇವರಿಗೆ ಕಮ್ಮಿ ಕೊಟ್ಟ ಭಗವಂತ ಅಂತಂದ್ರೆ ಏನಕ್ಕದ ಎಚ್ಚರಿರ್ತಾರ, ಎಚ್ಚರಿರ್ತಾರ. ಅದಕ್ಕೆ ನನ್ನ ಮಕ್ಕಳು ಕಡತಾನ ಬಡತಾನಿಲ್ಲ, ನಿನ್ನ ಸೇವಾ ಯಾವತ್ತು ಮಾಡಿ ತಗೊಂಡು ಮಾಳಿಂಗ್ರಾಯ ಪಡತಾನೆ ಬೇಡದ. ಇಲ್ಲಿ ಶ್ರೀಮಂತ ಅನ್ನ ಬಂದು ಮಾಳಿಂಗ್ರಾಯ ಭಾವಕ್ಕೆ ಮೆಚ್ಚಿ ಸಾಕ್ಷಾತ್ ಭಗವಂತ ಮುಂಡಾ ಸಾರಿ ಪಡೆದ ತರ್ತನೆತ್ತಿ ಬಿಡ್ಕೊಂಡ ಮಧ್ಯರಾತ್ರಿ ಟೈಮ್ ಒಳಗೆ. ಯಾವಾಗ ಅರಸ ದೀಪಾವಳಿ ಮಧ್ಯರಾತ್ರಿ ಟೈಮಕ್ಕ. ಹೌದು, ನಿನಗೆ ಮುಂಡಾಸ ತಂದ ಆಯ್ರು ಮಾಡ್ತೀನಿ. ಹೌದು, ಆ ಎಳೆದಾಗ ಗುಂಪು ಯಾಕಿರ್ತಾವು, ಪಕ್ಷಿ ಹಾಕಿರ್ತಾವ, ಜನರೇ ಹಾಕಿರ್ತಾರ. ಮಧ್ಯರಾತ್ರಿ ಟೈಮ್ ಇರ್ತದ, ನೋಡಂಗಿಲ್ಲ ಅವ್ರ್ಯಾರು ನೋಡಕ್ ಸಾಧ್ಯ ಅದನ್ನು ಎಲ್ಲ. ಅವಾಗ ಜತ್ತಿನ ರಾಜ ಏನ್ ಮಾಡ್ದ? ಏನ್ರಿಪ್ಪ ಇದನ್ನ ಸುಳ್ಳು ಹೇಳಕತ್ತಾರ ಅಂದವ. ನೋಡೇಬೇಕು ಇದನ್ನ, ಇದನ್ನ ಮುಂಡಾಸ ಇದನ್ನ ಆಗೋದನ್ನ ಇವರೇ ಸುತ್ತಾರ. ಕರೆ ದೇವ್ರ ಹೆಸರು ಹೇಳ್ತಾರ, ನೋಡ್ಬೇಕು ತಿಳ್ಕೊಂಡು. ಜತ್ತಿನ ರಾಜ ಏನ್ ಮಾಡ್ದ? ತನ್ನೆಲ್ಲ ಪೊಲೀಸ್ ತಂದು ಕಾವಲಿಟ್ಟ. ನೋಡ್ರಿ ಯಾಕತ್ತ ಕೇಳು, ಗುರುನಾಥನ ಮೇಲೆ ಇವತ್ತು ಅಮೋಕ್ಷದ ಮುತ್ತಿನ ಮೇಲೆ ಆಗ್ಲಿ, ಯೋಗಾನ ಮುತ್ತಿನ ಮೇಲೆ ಆಗ್ಲಿ, ಗೇರು ಸಿದ್ಧ ಮೇಲೆ ಆಗ್ಲಿ, ಅಲಂಕಾರ ಸಿದ್ಧ ಆಗಿರೋರು ಮಾಳಿಂದ್ರೆ ಆಗಿರ್ಬೋದು, ಯಾವುದೇ ದೇವರ ಮೇಲೆ ನಾವು ಪಣ ಹಾಕಿದೆಪ್ಪ ಅಂತಂದ್ರ ದೇವ್ರ ತಾಕತ್ ನಾವಾಗಂಗಿಲ್ಲ. ಆಗಂಗಿಲ್ರಿಪ್ಪ, ಇಲ್ಲಿ ಮಾಳಿಂದ್ರ ನೋಡ್ಬೇಕಂದ್ರೆ ಯಾರು ಜತ್ತಿಗಿ ರಾಜ. ಇವನು ಮುಂಡೆ ಸುತ್ತಂಗಿಲ್ಲ, ಇವರು ಸುಮ್ನೆ ಸುಳ್ಳು ಹೇಳ್ತಾ ತಿಳ್ಕೊಂಡು ಸುಳ್ಳು ಹೇಳ್ತಾರ. ಕಾವಲಿಟ್ಟ ಭಗವಂತ ಬಿಟ್ಟ ನೀವು ಹತ್ತಿರ ಬರೋ ಟೈಮ್ದಾಗ ಏನಾಯ್ತು, ಇವ್ರಿಗೆಲ್ಲ ಕಣ್ಣ ಕಳೆದ ಬಿಟ್ಟ, ಕಣ್ಣ ಕಳೆದ. ಅವಾಗ ಜತ್ತಿಗೆ ರಾಜ ಬಿದ್ದು ಒದ್ದಾಡಕತ್ತ, ಭಗವಂತ ನನ್ನ ತಪ್ಪಗದ ಭಗವಂತ ಕೊಡು, ನಮಗೆ ರಕ್ಷಣೆ ಮಾಡು ಅತ್ತಿಕೊಂಡು ಮಾಲಿಂಗ್ರ ಪಾದಕ್ಕೆ ಶಾಲೆ ಮಾಡಿದಾಗ ವರ್ಷಕ್ಕೊಮ್ಮೆ ಸದ್ದೆ ಮುಂಡಾ ಸಾಧ ಪ್ರಪ್ರಥಮ ಬಾಣ ಬರೋದಿಲ್ಲಿಂದ ಜತ್ತಿಗೆ ರಾಜನ ಮನೆ ತನ್ನ ಬಾಣ ಬಂದಾಗ ಮಾತ್ರ ಮುಂದೆ ಎಲ್ಲರೂ ಬಾಣ ಸೂರ್ಯ ಚಂದ್ರ ನೆಲಗಂಗೆ ಪಾರುಂಡಪ್ಪ
ಬರೋರ್ಗಿ ನನ್ನ ಕೀರ್ತಿ ಉಳಿಸ್ತಿರತಕ್ಕಂಥ ಮಾಳಿಂಗರಾಯ ಆಶೀರ್ವಾದ ಮಾಡ್ಯಾನ. ಇನ್ನಾದ್ರೂ ವರ್ಷಕ್ಕೊಮ್ಮೆ ಜತ್ತಿಗೆ ರಾಜನ ಭಾನು ಬರ್ತದ. ಅವ್ರ ಜಂತಿ ಗ್ರಾಮದೊಳಗ ಜನ ಮಾತ್ರ ಇರ್ತಾನೆ, ಗುಡಿ ಸುತ್ತಮುತ್ತ ಎಲ್ಲಾರು ಇರ್ತಾರೆ ಇರ್ತಾರ. ಇನ್ನಾದ್ರೂ ಬೇಕಾದ್ರೆ ನೋಡಬಹುದು ಕರೆ. ಮಧ್ಯರಾತ್ರಿ ಟೈಮ್ದಾಗ ಯಾರು ಇರಂಗಿಲ್ಲ, ಅಲ್ಲಿ ನೋಡಂಗಿಲ್ಲ, ಮಕ್ಕೊಂದಿರ್ತಾರ. ಯಾರು ನೋಡಂಗಿಲ್ಲ, ಮನ್ಕೊಂದಿರ್ತಾರ, ಅಲ್ಲೇ ಗುಡಿ ಬಾಜುನೇ ಮನ್ಕೊಂದಿರ್ತಾರ. ಅದಕ್ಕೆ ಆ ನೋಡಿರಿಗೋಸ್ಕರವಾಗಿ ಯಾರು ನೋಡಂಗಿಲ್ಲ, ಅಲ್ಲೇ ಮನ್ಕೊಂಡಿರ್ತಾರ. ಆತ್ಮಗಳೇ, ನೀವು ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ನಮ್ಮಿಂದ ಇಟ್ಟ ಭಗವಂತ ಬುದ್ಧಿ ಕೊಟ್ಟಾನ ಇಟ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೇವೆ. ಅವ್ರ ಇಟ್ಟಾಂಗನಾದ್ರಿಂದ ಅಮೋಕ್ಷಿದ್ದ ಅರ್ಕೇರಿ ಗುಡ್ಡಕ್ಕೆ ಯಾಕೆ ಹೋದ ಅಂತಕ್ಕಂತ ಮಾತ ಹೇಳ್ತಾರ. ನಮ್ಮ ಪ್ರಿಂಟು ಮಾತ ಹೇಳ್ತಾನ. ಅದಕ್ಕೊಂದು ಯಥಾ ಪ್ರಕಾರ ಚಾಲ ಆಡಿ ಸರಿಜೋಡಿ ಕರಾವಂತ್ರಿ ಮಾಡ ಸರಿಜೋಡಿ ಕರಾವಂತ್ರಿ ಪಾಳಿ ಹೋಗ್ತದ. ಯಾಕಂತ ಕೇಳಿ ಪ್ರಿಂಟು ಮಾತ ಒಂದು ಬೀರಣ್ಣದವ್ರ ಮೇಲೆ ಕ್ಯಾಲಿ ಹಾಡ್ದ. ಬಹಳ ಆನಂದ ಆಯ್ತು. ಹೌದೌದು, ಯಾಕಂತ ಕೇಳಿದ್ರೆ ಇಲ್ಲಿ ದೇವ ದೇವರಲ್ಲಿ ಭೇದಿಲ್ಲ. ಹೌದು, ದೇವನೊಬ್ಬನ ನಾಮ ಅಲ್ಲ, ಏಕ ಅಲ್ಲ, ರಾಮನು ನೀನೆ, ರೈಮನು ನೀನೆ, ವೀರನು ನೀನೆ, ಪೀರನು ನೀನೆ, ಪೀರನು ನೀನೆ ಅಂತ ಹೇಳಿದ್ರು. ಹೌದೌದು, ಇವರೆಲ್ಲರೂ ಒಂದೇ, ಅವರ ನಾಮಗಳು ಬೇರೆ ಬೇರೆ ಇದಾವ. ಹೌದೌದು, ಅದಕ್ಕೆ ನೀನ್ ಯಾಕೋ, ನಿನ್ ಹಂಗೆ ಯಾಕೋ, ನಿನ್ ನಾಮದ ಬಲ ಒಂದಿದ್ದರೆ ಸಾಕು ಸಾಕು ಅಂತಕ್ಕಂಥ ಮಾತು ಹೇಳುತ್ತಾ ಆತ್ಮೀಯ ಬಂಧುಗಳು ಒಂದೇ ತ ಪ್ರಕಾರ ಚಾಲ ಹಾಡಿ ಹಾಡಿ ಮತ್ತೆ ನಮ್ಮ ಸರಜೋಡಿ ಕಲಾವಿದರಿಗೆ ಕೊಡು ಅಂತಕ್ಕಂಥ ಮಾತು ಹೇಳುತ್ತಾ ಪ್ರಾರಂಭ ಮಾಡುವ ಯಾತ್ರಪ್ಪ ನಾನು.